ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ನೆಲದ ಮೇಲಿರುವಂತಹ ದೊಡ್ಡ ಗುಲಾಬಿ ಹೂವಿನ ಗಿಡ ಸೈಜಲ್ಲಿ ದೊಡ್ಡದಾಗಿರುವಂಥ ಗಿಡಗಳನ್ನ ಹೇಗೆ ಕಟ್ ಮಾಡಬೇಕು ಮತ್ತು ಹೊಸದಾಗಿಂದ ಚಿಗುರು ಬರೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಹೂಗಳು ಮುಗ್ದಿರೋ ಗಿಡ, ಇದು ತುಂಬ ದೊಡ್ಡದಾಗಿ ಪೊದೆ ಥರ ಬೆಳೆದಿದೆ. ಇದು ಬಂದು ನಾಟಿ ಗುಲಾಬಿ ವೆರೈಟಿ. ಇದು ಲಾಸ್ಟ್ ಟೈಮ್ ನಾನು ಇದ್ರ ವಿಡಿಯೋ ಹಾಕಿದ್ದೆ, ಸಾವಯವ ಗೊಬ್ಬರದಿಂದ ಹೇಗೆ ಬೆಳೆಸಿದ್ದೀವಿ ಅಂತ. ಈಗ ನಾನು ಅದ್ರ ಕಟಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಈ ಗಿಡದ ಗಂಟು ಹತ್ರ ಕಡ್ಡಿ ಹಾಗೆಲ್ಲ ನೋಡಬೇ ಇಟ್ಟು ಕಟ್ ಮಾಡಬೇಕು ಅಂತ ಇಲ್ಲ. ಎಷ್ಟು ಉದ್ದುದ್ದ ಬೆಳ್ಕೊಂಡಿದೆಯಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಬೇಕು. ನೆಲದ ಮೇಲಿರೋ ಗುಲಾಬಿ ಗಿಡದ ಅಡ್ವಾಂಟೇಜ್ ಏನಂತ ಅಂದರೆ, ನೀವು ಹೇಗೆ ಕಟ್ ಮಾಡಿದ್ರೂ ಅದು ಚಿಗುರುತ್ತೆ, ಅದಕ್ಕೆ ಸ್ಪೆಷಲ್ ಕೇರ್ ಅವಶ್ಯಕತೆ ಇಲ್ಲ. ಆದರೆ ಒಂದು ನೆನಪಿಟ್ಕೋಬೇಕು ಏನಂತ ಅಂದರೆ, ಅದು ಕ್ರಾಸ್ ಆಗಿ ಕಟ್ ಮಾಡಬೇಕು, ಯಾವಾಗಲೂ ಸ್ಟ್ರೇಟಾಗಿ ಕಟ್ ಮಾಡಬಾರ್ದು. ಇಲ್ಲಿ ನೋಡಿ, ಇವಾಗ ನಾನು ಉದ್ದುದ್ದವಾಗಿ ಬೆಳೆದಿದೆಯಲ್ಲ ಅದನ್ನ ತುಂಬ ಚಿಕ್ಕದಾಗಿ ಟ್ರಿಮ್ ಮಾಡ್ತಾ ಇದ್ದೀನಿ. ಇದು ಪಾಟಲ್ಲಿರೋ ಗುಲಾಬಿ ಗಿಡ ಆದರೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಇಲ್ಲ, ಗಂಟು ಹತ್ರ ಕಟ್ ಮಾಡಬೇಕಾಗತ್ತೆ, ಆವಾಗ ಹೊಸದಾಗಿಂದ ಚಿಗುರು ಬರುತ್ತೆ. ಆದರೆ ನೆಲದ ಮೇಲಿರೋ ಗುಲಾಬಿ ಗಿಡಕ್ಕೆ ಅಷ್ಟೆಲ್ಲ ಏನು ಕೇರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲೂ ನಾಟಿ ಗುಲಾಬಿ ಗಿಡದ ವೆರೈಟಿ ಆದರೆ, ಕಟ್ ಮಾಡೋ ಮೊದಲೇ ಯಾವಾಗಲೂ ಕತ್ತರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೇನಂದರೆ, ಕಟ್ ಮಾಡಿ ಯಾರನ್ನಂತ ಚೆನ್ನಾಗಿರೋ ಗೊಬ್ಬರನ ಹಾಕಬೇಕು, ಸಗಣಿನ ಹಾಕ್ಬೋದು, ಇಲ್ಲಾಂದರೆ ವರ್ಮಿ ಕಂಪೋಸ್ಟ್ ಹಾಕ್ಬೋದು, ಬೇರೆ ಯಾವುದಾದ್ರೂ ಆರ್ಗ್ಯಾನಿಕ್ ಕಂಪೋಸ್ಟ್ನ ಹಾಕ್ಬೋದು. ಯಾವುದೂ ಇಲ್ಲ ಅಂತಂದರೆ ತರಕಾರಿ ಸಿಪ್ಪೆ ಪೇಸ್ಟು, ಬಾಳೆಹಣ್ಣಿನ ಸಿಪ್ಪೆ, ಅವುಗಳನ್ನೆಲ್ಲ ಹಾಕ್ಬೋದು. ಈಸಿಲಿ ಅವೈಲೇಬಲ್ ಇರುತ್ತೆ ಅವೆಲ್ಲ. ಇಲ್ಲಿ ನೋಡಿ, ಇವಾಗ ನಾನು ಅಷ್ಟೂ ಕಟ್ ಮಾಡಿದ್ದೀನಿ ಗಿಡನ, ಆದಷ್ಟು ಟ್ರಿಮ್ ಮಾಡಿದ್ದೀನಿ. ಮತ್ತು ಹೊಸದಾಗಿನ ಚಿಗುರು ಬರೋದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೆಯೇ ಈಗ ನಾನು ಕಟಿಂಗ್ ಎಲ್ಲ ಮಾಡಿ ಆಗಿದೆ, ಇದಕ್ಕೆ ನಾನು ಗೊಬ್ಬರ ಹಾಕಿದ್ದೀನಿ ನೋಡಿ. ಇಲ್ಲಿ ನಾನು ಇದಕ್ಕೆ ತರಕಾರಿ ಸಿಪ್ಪೆ, ಒಣಗಿರೋದು ಎಲೆಗಳಿರುತ್ತಲ್ಲ ಅವುಗಳನ್ನೆಲ್ಲ ಹಾಕಿದ್ದೀನಿ. ಹಾಗೆಯೇ ಸೈಡಲ್ಲಾಗಿರೋಂಥ ಕಳೆ ಗಿಡ ಇದೆಯಲ್ಲ ಅವೆಲ್ಲನೂ ಕಿತ್ತುಬಿಟ್ಟು ಹಾಕಿದ್ದೀನಿ. ಈಗ ನೀರು ಅದ್ರ ಮೇಲೆ ಹಾಕಿದ ನಂತರ ಅದು ಅಲ್ಲೇ ಕೊಳೆತ್ಬಿಟ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಹಾಗೆಯೇ ಇದಕ್ಕೆ ಇವಾಗ ಒಂದು 4 ಡೇಸ್ ಬಿಟ್ಟು ನಾನು ಸಗಣಿನ ಕೂಡ ಹಾಕ್ತೀನಿ. ಸಗಣಿ ಹಾಕಿದ ಮೇಲೆ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಹೂಗಳೆಲ್ಲ ತುಂಬ ಜಾಸ್ತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನೆಲದ ಮೇಲಿರೋ ಹೂವಿನ ಗಿಡನ ಈ ರೀತಿ ಕೇರ್ ಮಾಡಬೇಕು. ನಿಮಗೆ ನಾನು ಇದ್ರ ಅಪ್ಡೇಟ್ ಕೂಡ ತೋರಿಸ್ತೀನಿ, ಹೇಗೆ ಚಿಗುರು ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೆಲದ ಮೇಲಿರೋಂಥ ಗುಲಾಬಿ ಗಿಡನ ಹೇಗೆ ಆರೈಕೆ ಮಾಡಬೇಕು, ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.